ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಹೀರೆಕಾಯಿ ಹೆಣ್ಣಗಾಯಿ ಅದು ಕೂಡ ಉತ್ತರ ಕರ್ನಾಟಕದ ಸ್ಟೈಲ್ದಾಗ ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ರೀ ಹೆಣಗಾಯಿ ಅಂದ್ರೆ ಉತ್ತರ ಕರ್ನಾಟಕನ ನೆನಪಾಗೋದು ಹೆಚ್ಚಾಗಿ ಬರೀ ಹಾಗಾದ್ರೆ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಈ ಹೀರೆಕಾಯಿ ಹೆಣ್ಣಗಾಯಿ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಮೂರು ಹಿರೇಕಾಯಿನ ತಗೊಳತ್ರಿ ಎಳೆ ಹೀರೆಕಾಯಿ ಆಗಿರಬೇಕು ಎಣ್ಗಾಯಿ ಮಾಡಬೇಕಂದ್ರೆ ಮೂರು ಹಿರೇಕಾಯಿ ಸೇರಿಸಿದ್ರೆ ಅರ್ಧ ಕೆ ಜಿ ಆಗ್ತಾವ್ರಿ ಹೀರೆಕಾಯಿನ ಚೆಂದಾಗೆ ತೊಳೆದಾದಮೇಲೆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿಬೇಕಾಗ್ತತ್ರಿ ಈ ಥರ ಎಲ್ಲ ಚೆನ್ನಾಗೆ ಸಿಪ್ಪೆ ತೆಗಿಬೇಕು ಆದಷ್ಟು ಹೀರೆಕಾಯಿ ಎಳೆದಿದ್ರೆ ಎಣ್ಗಾಯಿ ಟೇಸ್ಟ್ ಆಗ್ತೈತೆ ರೀ ಬದ್ನೇಕಾಯಿ ಹೆಣ್ಣಗಾಯಿನ ಆಗಲಿ ಹೀರೆಕಾಯಿ ಎಣ್ಗಾಯಿನ ಆಗಲಿ ಎಳೆದು ಮಾಡಿದ್ರೆ ಟೇಸ್ಟ್ ರೀ ನೋಡಿರಿ ಈ ಥರ ಎಲ್ಲ ಚೆನ್ನಾಗೆ ಸಿಪ್ಪೆ ತೆಗಿಬೇಕಾಗ್ತೈತಿ ಮೇಲ್ಗಡೆದ್ದು ಮೂರು ಹಿರೇಕಾಯ್ದು ಸಿಪ್ಪೆ ಎಲ್ಲ ಚೆಂದಾಗೆ ತೆಗ್ದಾಯ್ತು ನೋಡ್ರಿ ಈಗ ತುದಿ ಎರಡು ಸೈಡ್ ಕಟ್ ಮಾಡಿ ಒಂದು ಚೂರು ಚೂರು ಗ್ಯಾಪ್ ಕೊಟ್ಟು ಈ ಥರ ಕಟ್ ಮಾಡ್ಕೋಬೇಕು ರೀ ಇದಕ್ಕಿಂತ ದೊಡ್ಡ ಸೈಜ್ ಆದ್ರೆ ಅಷ್ಟು ಚಲೋ ಅನಿಸಂಗಿಲ್ಲ ಈಗ ನಾನು ಏನು ತೋರ್ಸತ್ತಲ್ಲ ಅಷ್ಟು ಸೈಜ್ ಒಳಗನ ಕಟ್ ಮಾಡ್ಕೋಬೇಕಾಗ್ತೈತಿ ಇಷ್ಟು ಕಟ್ ಮಾಡ್ಕೊಂಡಾದ್ಮೇಲೆ ಒಂದೊಂದು ಪೀಸ್ ತೊಗೊಂಡು ಈ ಥರ ನಡಕ್ಕೆ ಈ ಥರ ಸೀಳ್ಬೇಕು ನೋಡಿರಿ ಬದನೆಕಾಯಿನ್ಗಾಯಿಗೆಲ್ಲ ಕಟ್ ಮಾಡ್ಕೋತೇವಲ್ಲ ರೀ ಅದೇ ಥರ ಕಟ್ ಮಾಡ್ಕೋಬೇಕು ಈ ಥರ ನೋಡಿರಿ ಅರ್ಧಕ್ಕೆ ಒಂದು ಸರಿ ಮತ್ತು ಈ ಸೈಡು ಈ ಥರ ಅರ್ಧ ಮಾಡಿಕೊಂಡು ನಾಲ್ಕು ಪೀಸ್ ಮಾಡ್ಕೋಬೇಕು ಆದರೆ ಪೂರ್ತಿ ಕೆಳಗಿನ ಮಟ್ಟ ಕಟ್ ಮಾಡ್ಕೋಬಾರ್ದು ಕಟ್ ಆಗಿಬಿಡ್ತಾವೆ ಸ್ವಲ್ಪ ಬಿಟ್ಟಿರಬೇಕಾಗ್ತೈತಿ ಭಾಳ ಗ್ಯಾಪಾಗಿಬಿಟ್ರೆ ಕಟ್ ಆಗಿಬಿಡ್ತಾವೆ ನೋಡಿರಿ ಶೇಪು ಈ ರೀತಿ ಎಲ್ಲ ಹಿರೇಕಾಯೂ ಕಟ್ ಆದ್ಮೇಲೆ ಕಡಾಯಿಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇಸ್ಕೊಬೇಕು ರೀ ಅಂದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಅದ್ರನ್ನ ಟೇಸ್ಟ್ ಆಗ್ತೈತಿ ಎಣ್ಣೆ ಚೆನ್ನಾಗೆ ಆದ್ಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಹಂಗೆ ಮೂರು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಒಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೋಬೇಕು ರೀ ಉಳ್ಳಾಗಡ್ಡಿನ ಪೂರ್ತಿಯಾಗಿ ಫ್ರೈ ಮಾಡ್ಕೋಬಾರ್ದು ರೀ ಜಸ್ಟ್ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಅದಾದಮೇಲೆ ಒಂದು ಹೆಸರಷ್ಟು ಕರಿಬೇವು ಸೇರಿಸ್ಕೊಳತ್ರಿ ಒಂದು ಅರ್ಧ ಚಮಚಾದಷ್ಟು ಅರಶಿನ ತುಂಬಿನೂ ರೀ ಮಸಾಲೆ ನಾನು ಇವತ್ತು ತೋರ್ಸ್ಕೊಡಕತ್ತಿರೋ ಮೆಥಡ್ ಹೆಂಗಪ್ಪ ಅಂದ್ರೆ ಜಸ್ಟ್ ಗ್ರೇವಿ ಥರ ತೋರ್ಸತ್ತೇನೆ ಈಸಿಯಾಗಿ ಶಾರ್ಟ್ಕಟ್ಟಾಗಿ ಪಟ್ಟಂತ ಮಾಡ್ಕೊಬೋದು ಅದಾದಮೇಲೆ ಒಂದು ಮೂವತ್ತು ಹೆಸಳು ಬೆಳ್ಳುಳ್ಳಿ ಹಂಗೆ ಒಂದು ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತೈತಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಜಸ್ಟ್ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಅದಾದಮೇಲೆ ಸ್ವಲ್ಪ ಹುಣ್ಸೆಹಣ್ಣನ್ ಸೇರಿಸ್ಕೊಳತ್ತೈತಿ ರೀ ಸ್ವಲ್ಪ ಬೆಲ್ಲ ಹಣ್ಣನ್ನು ಸೇರಿಸಿದ್ದೀವಿ ಅಂದಮೇಲೆ ಬೆಲ್ಲನೂ ಹಾಕಬೇಕು ಹುಳಿ ಮತ್ತು ಬೆಲ್ಲ ಎರಡೂ ಸಮ ಪ್ರಮಾಣದೊಳಗೆ ಹಾಕ್ಬೇಕಲ್ರಿ ಹಾಗಾಗಿ ನೀವು ಬೇಕು ಅಂದ್ರೆ ಹುಣಸೆಹಣ್ಣಿನ ರಸ ಸೇರಿಸ್ಕೋಬೋದು ಅದಾದಮೇಲೆ ಈಗ ಒಂದು ಚಮಚದಷ್ಟು ಗರಂ ಮಸಾಲ ಸೇರಿಸ್ಕೊಳತ್ತೈತಿ ರೀ ಅರ್ಧ ಚಮಚದಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತತಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ನಾನು ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣ್ಸಿನ್ಕಾಯಿ ತೊಗೊಂಡೇನಿ ನಿಮಗೆ ಖರ್ ಎಣ್ಗಾಯಿ ಅಂದ್ರೆ ಇನ್ನೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನ ನೀವು ಸೇರಿಸ್ಕೋಬೋದು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಒಂದು ಎರಡು ನಿಮಿಷ ಫ್ರೈ ರೀ ನಿಮಗೆ ಹಸಿಮೆಣ್ಸಿನ್ಕಾಯಿ ಬ್ಯಾಡಪ್ಪ ಅಂದ್ರೆ ಅಚ್ಕಾಲದ ಪುಡಿನೂ ನೀವು ಸೇರಿಸ್ಕೋಬೋದು ನೋಡ್ರಿಗ ಒಂದು ಎರಡು ನಿಮಿಷ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆನ ಪೂರ್ತಿಯಾಗಿ ತನ್ಗಾಗ ರೀ ನೋಡ್ರಿ ಈಗ ತನಗಾಗಿರೋ ಒಗ್ಗರಣೆನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತತಿ ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬಾರ್ದ್ರಿ ಅರ್ಧ ಅರ್ಧಂಬರ್ಧ ತರಿತರಿಯಾಗಿ ತರಿಯಾಗಿ ನೋಡ್ರಿ ಈಗ ಯಾವ ರೀತಿ ರುಬ್ಕೊಳತ್ತಂತ ತೋರ್ಸತ್ತೇನೆ ಅರ್ಧಂಬರ್ಧ ರುಬ್ಕೊಂಡಿರಬೇಕು ಉಳ್ಳಾಗಡ್ಡಿ ಎಲ್ಲ ಪೂರ್ತಿ ನುಣ್ಣಗೆ ಪೇಸ್ಟ್ ಆಗಿರಬಾರ್ದು ರೀ ಅದಾದ್ಮೇಲೆ ಈಗ ಯಾವ ಕಡಾಯಿ ಒಳಗೆ ಒಗ್ಗರಣೆ ಮಾಡ್ಕೊಂಡಿತ್ತಲ್ರಿ ಅದ ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಚೆಂದಾಗೆ ಕಾದ್ಮೇಲೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನ ಸೇರಿಸ್ಕೊಳತ್ತೈತಿ ರೀ ಕಡಾಯಿಗೆ ಒಂದೆರಡು ನಿಮಿಷ ಹೀರೆಕಾಯಿನ ಚೆಂದಾಗೆ ಫ್ರೈ ಮಾಡ್ಕೋಬೇಕು ರೀ ಡೈರೆಕ್ಟಾಗಿ ಹೆಣ್ಣಾಯಿ ಮಾಡಿಬಿಟ್ರೆ ಹೀರೆಕಾಯಿ ಒಳಗಿರೋ ಹಸಿ ವಾಸನೆ ಹೋಗಂಗಿಲ್ಲ ಸೊ ಹಾಗಾಗಿ ಒಂದೆರಡು ನಿಮಿಷ ಲೈಟಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಥರ ಕೆಳಗೆ ಮಾಡಿಕೊಂಡು ಚೆಂದಾಗೆ ಫ್ರೈ ಮಾಡ್ಕೋಬೇಕು ಈಗ ಒಂದು ಮುಚ್ಚಳ ಮುಚ್ಚಿ ಐದು ನಿಮಿಷ ಮೀಡಿಯಮ್ ಉರಿ ಒಳಗೆ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕ್ರಿ ಜಸ್ಟ್ ಆಯಿಲ್ ಒಳಗೆ ಬೇಯಿಸ್ಕೋಬೇಕು ನೀರೇನು ಹಾಕೋ ಅವಶ್ಯಕತೆ ಇಲ್ಲ ನೋಡಿರಿ ಐದು ನಿಮಿಷ ಆಗುವಷ್ಟೊತ್ತಿಗೆ ಲೈಟಾಗಿ ಹಿರೇಕಾಯಿ ಹಸಿ ವಾಸನೆ ಕೂಡ ಈಗ ಈಗಿಷ್ಟು ಆದ್ರೆ ಸಾಕು ನೆಕ್ಸ್ಟ್ ಈಗ ಆಲ್ರೆಡಿ ರುಬ್ಕೊಂಡು ಇಟ್ಕೊಂಡಿದ್ವಲ್ರಿ ಮಿಕ್ಸಿ ಒಳಗ ಮಸಾಲಿನ ಅದನ್ನು ಕೂಡ ಹೀರೆಕಾಯಿ ಜೊತೆ ಸೇರಿಸ್ಕೋಬೇಕು ಮಸಾಲೆ ಚೆಂದಾಗೆ ಹೀರೆಕಾಯಿ ಜೊತೆ ಮಿಕ್ಸ್ ರೀ ಅಲ್ಲಿವರೆಗೂ ಒಂದು ನಿಮಿಷ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಹೀರೆಕಾಯಿ ಜೊತೆ ನೀವು ಬೇಕು ಅಂದರೆ ಹೀರೆಕಾಯಿಗೆ ತುಂಬಿ ಮಾಡಿದ್ರೂ ಟೇಸ್ಟ್ ಚಲೋ ಬರ್ತೈತಿ ಸೊ ಈಗ ಒಂದು ರೌಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾಯ್ತು ನೆಕ್ಸ್ಟು ನೀರಿನ ಸೇರಿಸ್ಕೊಳಾತತ್ರಿ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳತಿ ಯಾಕಂದ್ರೆ ಹೀರೆಕಾಯಿ ಕುದಿಯೋಕು ಸ್ವಲ್ಪ ನೀರು ಬೇಕಾಗ್ತತಿ ಮತ್ತು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಭಾಳ ಗಟ್ಟಿಯಾಗಿ ಬಿಡ್ತೈತಿ ನೀರು ಹಾಕಿದ ಹಾಗೆ ಹೋದ್ರೆ ತಳ ಹಿಡ್ದು ಬಿಡ್ತತ್ರಿ ಸೊ ಇಷ್ಟು ನೀರು ಬೇಕೇ ಬೇಕು ಈಗ ಒಂದು ರೌಂಡ್ ಲೈಟಾಗೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡಿರಿ ಮುಚ್ಚಳ ಮುಚ್ಚಿ ಎಂಟು ನಿಮಿಷ ಮೀಡಿಯಮ್ ಉರಿಯೊಳಗೆ ಹೀರೆಕಾಯಿನ ಚೆಂದಾಗೆ ಕುದಿಸ್ಕೋಬೇಕಾಗ್ತತ್ರಿ ಮಸಾಲೆ ಜೋಡಿ ಹೀರೆಕಾಯಿ ಚೆಂದಗೆ ಬೇಯಬೇಕು ಉಪ್ಪು ಖಾರ ಎಲ್ಲ ಹಿಡಿಬೇಕ್ರಿ ಹಂಗಾಗಿ ಹೀರೆಕಾಯಿ ಕುದಿಬೇಕಾದ್ರೆ ಮಧ್ಯ ಮಧ್ಯ ಈ ಥರ ಮುಚ್ಚಳ ತೆಗೆದು ಮಿಕ್ಸ್ ರೀ ಇಲ್ಲ ಅಂದ್ರೆ ಹೀರೆಕಾಯಿ ಎಲ್ಲ ತೊಳ ಹಿಡಿದ್ಬಿಡ್ತಾವೆ ಈಗ ನೋಡಿರಿ ಎಂಟು ನಿಮಿಷ ಆಯಿತು ಚೆಂದಾಗೆ ಹೀರೆಕಾಯಿ ಕುದ್ದತಿ ಮೇಲ್ಗಡೆ ಎಣ್ಣೆ ಕೂಡ ಬಂದದ್ದು ನೋಡ್ರಿ ನಿಮಗೆ ನೋಡಿದ್ರೇ ಗೊತ್ತಾಗತ್ತಿರ್ಬೋದು ಮಸ್ತಾಗಿ ಕುದ್ದತಿ ಹೀರೆಕಾಯಿ ಏನು ಟೈಮ್ ಬೇಕಾಗಂಗಿಲ್ಲ ರೀ ಹೀರೆಕಾಯಿ ಕುದಿಯಾಕ ನೋಡಿರಿ ಈ ಥರ ಲೈಟಾಗಿ ಪ್ರೆಸ್ ಮಾಡಿಬಿಟ್ರೆ ಗೊತ್ತಾಗಿಬಿಡ್ತೈತೆ ನಿಮಗೆ ಹೀರೆಕಾಯಿ ಕುದ್ದತ್ತೋ ಇಲ್ಲೋ ಅಂಥೇಳಿ ಕೆಲವೊಬ್ಬರು ಭಾಳಷ್ಟು ಕುದ್ದಿರೋ ಹೀರೆಕಾಯಿ ಹೆಣಗಾಯಿನ ಇಷ್ಟಪಡ್ತಾರೋ ಕೆಲವೊಬ್ಬರು ಜಾಸ್ತಿ ಅಷ್ಟು ಕುದ್ಸೋಕೆ ಇಷ್ಟಪಡೋಂಗಿಲ್ಲ ನೀವು ನೋಡಿಕೊಂಡು ಕುದ್ಸ್ಕೋಬೋದು ಈಗ ನೋಡಿರಿ ಎರಡು ಚಮಚಾದಷ್ಟು ಹುರಿದ ಇರೋ ಹುಚ್ಚಳ್ಳು ಅಥವಾ ಗುರೆಳ್ಳಿನ ಪುಡಿನ ಸೇರಿಸ್ಕೊಳತ್ತತಿ ಹುರಿದ್ರ ಮಸಾಲೆ ಅಂಟ್ಕೊಳಂಗಿಲ್ಲರಿ ಚೆಂದಾಗಿ ಅದಾದಮೇಲೆ ಮೂರು ಚಮಚದಷ್ಟು ಹಸಿ ಶೇಂಗಾ ಪುಡಿ ಅದನ್ನು ಕೂಡ ಹುರಿದನ ಸೇರಿಸ್ಕೊಂಡ್ರಿ ಶೇಂಗಾ ಪುಡಿನೂ ಡೈರೆಕ್ಟಾಗಿ ಹುರಿದನ್ನು ಪುಡಿ ಸೇರಿಸ್ಕೊಂಡ್ರೆ ಮಸಾಲೆ ಚೆಂದಾಗಿ ಅಂಟ್ಕೋತತ್ರಿ ಹೀರೆಕಾಯಿಗೆ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳತ್ತಿ ಈಗ ಜಸ್ಟ್ ಒಂದು ನಿಮಿಷ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರ ಪರ್ಫೆಕ್ಟಾಗಿರೋ ಹೀರೆಕಾಯಿ ಎನ್ಗಾಯಿ ರೆಡಿ ಆದಂಗೆ ನೋಡಿರಿ ಮತ್ತು ಗ್ರೇವಿನೂ ನೋಡಿರಿ ಎಷ್ಟು ಚಂದಾಗಿ ಗಟ್ಟಿಯಾಗಿ ಬಂದೈತಿ ನೀರು ಸೇರ್ಸೋವಾಗ ನೀರು ನೀರು ಥರ ಅನ್ಸತ್ತಿತ್ತು ಬಟ್ ಕುದ್ದ ಮೇಲೆ ಎಲ್ಲ ಮಸಾಲೆ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋ ಗ್ರೇವಿ ರೆಡಿ ಆಗೈತಿ ನಿಮ್ಗೆ ಗ್ರೇವಿ ಇನ್ನೂ ಜಾಸ್ತಿ ಬೇಕಾ ಅಂದ್ರೆ ಉಳ್ಳಾಗಡ್ಡಿನ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು ಇಷ್ಟ ನೋಡಿರಿ ಬಾಳೆಹಣ್ಣು ಟೈಮ್ ಹತ್ತಂಗಿಲ್ಲ ಪಟ್ ಅಂತ ಹೇಳಿ ಮನೆಯಲ್ಲೇ ಇರುವಂಥ ಇಂಗ್ರಿಡಿಯಂಟ್ಸನ್ನ ಉಪ್ಯೋಗಿಸ್ಕೊಂಡು ದಿಢೀರಾಗಿ ಹಿರೇಕಾಯಿ ಎನ್ಗಾಯಿನ ಮಾಡ್ಬೋದು ಅದು ಕೂಡ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ನೀವು ಬೇಕು ಅಂದರೆ ಬಿಳಿ ಎಳ್ಳಿನ ಪುಡಿ ಒಣ ಕೊಬ್ಬರಿ ಎಲ್ಲ ರೀ ನೋಡಿರಲ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಟೈಲ್ ಸ್ಟೈಲೊಳಗೆ ಎಣ್ಗಾಯಿ ಹೆಂಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಏನೇ ಅನ್ಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ ಮತ್ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ